ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮ ರಾಜ ಚಾಣಾಕ್ಷಕ್ಕೆ ಸ್ವಾಗತ ನಾನು ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನೇಕ ಕಾರಣಗಳಿಂದ ಗಮನ ಸೆಳೀತಾ ಇದೆ ಬಹುಮುಖ್ಯವಾಗಿ ಇವತ್ತು ಎರಡು ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂತಹ ಅಥವಾ ಚರ್ಚೆ ಮಾಡುವಂತಹ ಚರ್ಚಿತ ವಿಷಯವನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ರಾಜಚಾಣಾಕ್ಷ ಚಾಣಾಕ್ಷ ಮೊದಲನೇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ರಾಷ್ಟ್ರೀಯ ಪಕ್ಷಗಳಿವೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಐದಾ ಹೇಳಿ ಅಂತ ಅದು ವಿಶ್ಲೇಷಣೆಗೆ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಇನ್ನೊಂದು ವಿಷಯ ಅಂಥೇಳಿದ್ರೆ ಭಾರತೀಯ ಜನತಾ ಪಕ್ಷದ ಶಾಸಕರು ಸಹಕಾರ ಸಚಿವರಾಗಿರ್ತದೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಎನ್ನುವಂತಹ ಮಾತುಗಳು ಏನು ಕೇಳಿ ಬರ್ತಾ ಇದೆ ಅವರು ಕಾಂಗ್ರೆಸ್ಗೆ ಹೋಗೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿಯೇ ನೆಲೆ ಓರ್ತಾರೆ ಈ ಎರಡು ವಿಚಾರ ಕುರಿತಂತೆ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಇದ್ದೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ರಾಷ್ಟ್ರೀಯ ಪಕ್ಷಗಳಿದೆ ಇಂಥ ವಿಚಿತ್ರ ಇದು ರಾಷ್ಟ್ರದಲ್ಲೇ ಇರುವಂಥದ್ದು ಎರಡು ರಾಷ್ಟ್ರೀಯ ಪಕ್ಷ ಒಂದು ಕಾಂಗ್ರೆಸ್ ಒಂದು ಬಿ ಜೆ ಪಿ ಕರ್ನಾಟಕಕ್ಕೆ ಬಂದರೆ ಕಾಂಗ್ರೆಸ್ ಬಿ ಜೆ ಪಿ ಉಳಿದಂಥದ್ದು ಪ್ರಾದೇಶಿಕ ಪಕ್ಷಗಳು ಇದೇನಿದು ಒಂದು ಕ್ಷೇತ್ರದಲ್ಲಿ ಐದು ರಾಷ್ಟ್ರೀಯ ಪಕ್ಷಗಳೇ ಅನ್ನುವಂತಹ ಆಲೋಚನೆ ನಿಮಗೆ ಬಂದಿರಬೇಕೇನ ಖಂಡಿತ ಯಶವಂತಪುರ ಕ್ಷೇತ್ರದ ವಿಶೇಷತೆಯೇ ಹಾಗೆ ಎಲ್ಲಿ ಏನಿರಲ್ವೋ ಅದು ಇಲ್ಲಿರುತ್ತೆ ಏನು ಇಲ್ಲಿರುತ್ತೋ ಬೇರೆ ಕಡೆ ಅದಿರಲ್ಲ ಅದರ ವಿಶೇಷತೆ ಏನಿರತಕ್ಕಂಥದ್ದು ಯಶವಂತಪುರ ಕ್ಷೇತ್ರದಲ್ಲಿ ಐದು ರಾಷ್ಟ್ರೀಯ ಪಕ್ಷಗಳು ಯಾವುದು ಐದು ರಾಷ್ಟ್ರೀಯ ಪಕ್ಷಗಳು ಯಾವುದು ಹೇಳಿದ್ರೆ ಮೂರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಇನ್ನೆರಡು ಭಾರತೀಯ ಜನತಾ ಪಕ್ಷ ಇರುವಂಥ ರಾಷ್ಟ್ರೀಯ ಪಕ್ಷ ಅರೆ ಮತ್ತೆ ಇದು ಎಂತಹ ಗೊಂದಲ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಸರ ಅಲ್ಲಿ ಮೂರು ರಾಷ್ಟ್ರೀಯ ಪಕ್ಷವಾ ಭಾರತೀಯ ಜನತಾ ಪಕ್ಷ ಒಂದು ಸರಿ ಎರಡು ರಾಷ್ಟ್ರೀಯ ಪಕ್ಷವ ಸ್ವಲ್ಪ ಆಳಕ್ಕೆ ಇಳಿದು ಕಣ್ತೆರೆದು ನೋಡಿದಾಗ ಅಥವಾ ಒಮ್ಮೆ ಸಿಂಹಾವಲೋಕನವೋ ಆತ್ಮಾವಲೋಕನವೋ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಾಗ ಗೊತ್ತಾಗತ್ತೆ ಕಾಂಗ್ರೆಸ್ನಲ್ಲಿ ಮೂರು ರಾಷ್ಟ್ರೀಯ ಪಕ್ಷ ಇದೆ ಅಂತೇಳಿದರೆ ಮೂರು ಬಣಗಳಾಗಿ ಕುಳಿತಿದೆ ಒಂದು ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಪಿ ನಾಗರಾಜ್ ಪಾಳ್ಯ ನಾಗರಾಜ್ ಅಂತ ಕೇಳಿದ್ರೆ ಪಾಳ್ಯ ನಾಗರೇಜನ ಕಾಂಗ್ರೆಸ್ಸಿನ ಪಕ್ಷ ಒಂದು ಹಾಲಿ ನಾನು ಸಂಭವ್ಯ ಅಭ್ಯರ್ಥಿ ಅಂತ ಹೋರಾಡ್ತಾ ಇರ್ತಕ್ಕಂಥ ಓಡಾಡ್ತಾ ಬಾಲರಾಜ್ ಗೌಡ್ರವರ ಕಾಂಗ್ರೆಸ್ ಪಕ್ಷ ಒಂದು ಇನ್ನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಎಂ ರಾಜ್ಕುಮಾರ್ ಅವರ ಕಾಂಗ್ರೆಸ್ ಒಂದು ಮೂರು ರಾಷ್ಟ್ರೀಯ ಕಾಂಗ್ರೆಸ್ಗಳು ಯಶವಂತಪುರ ಕ್ಷೇತ್ರದಲ್ಲಿದೆ ಎಲ್ಲ ಕಡೆ ಒಂದು ರಾಷ್ಟ್ರೀಯ ಪಕ್ಷ ಭಿನ್ನಾಭಿಪ್ರಾಯ ಭಿನ್ನ ಮತ ಅಂತ ಇದ್ದರೆ ಇಲ್ಲ ಹಾಗಲ್ಲ ಮೂರೂ ರಾಷ್ಟ್ರೀಯ ಪಕ್ಷಗಳು ಅಧಿಕೃತ ಅನ್ನುವಷ್ಟು ರೀತಿಯೊಳಗೆ ಹೋಗ್ತಾ ಇರತಕ್ಕಂಥದ್ದು ನಾಗರಾಜ್ ಇದ್ದ ಕಡೆಗೆ ರಾಜ್ಕುಮಾರ್ ಇರಲ್ಲ ರಾಜ್ಕುಮಾರ್ ಇದ್ದ ಕಡೆ ಬಾಳರಾಜಗೌಡರು ಇರೋಲ್ಲ ಈ ಮೂರು ಬಣದೊಳಗೆ ಮೂರು ದಿಕ್ಕಾಪಾಲಾಗಿ ಸಂಘಟಿತ ಹೋರಾಟವಿಲ್ಲದೆ ಸಂಘಟನೆಯತ್ತ ಗಮನ ಹರಿಸೊಳಗೆ ಸಂಘಟನೆ ವಿಘಟನೆಯಾಗಿ ರಾಷ್ಟ್ರೀಯ ಪಕ್ಷಗಳು ಮೂರು ಪಕ್ಷಗಳೇನೋ ಎನ್ನುವಂತೆ ಇದೆ ಅದರ ವಿಪರ್ಯಾಸ ಏನೂ ಮಾಡಲಿಕ್ಕಾಗಲ್ಲ ಅದು ಏನಾಗುತ್ತೋ ಎತ್ತಾಗುತ್ತೋ ಆಮೇಲೆ ನೋಡೋಣಂತೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆಯನ್ನು ಕೂಡ ನಾನು ಮುಂದೆ ವಿವರಿಸಲಿದ್ದೇನೆ ಪಾದಯಾತ್ರೆಯ ಸಂದರ್ಭದೊಳಗೆ ಮೂರು ಭಾಗಗಳಾಗಿ ಹೋಗಿದೆ ಒಬ್ಬರಿದ್ದ ಕಡೆ ಒಬ್ಬರಿದ್ದರೋ ಇಲ್ಲೋ ಗೊತ್ತಿಲ್ಲ ಅವರವರ ಪ್ರತ್ಯೇಕ ವೀಡಿಯೋಗಳನ್ನು ಹಾಕಿಕೊಂಡು ನಾನೇನೋ ಮಾಡಿದ್ದೇನೆ ಅಂತ ತೋರಿಸುವಂಥ ಕೆಲಸಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಾಗಿದೆ ಯಶವಂತಪುರ ಕ್ಷೇತ್ರದೊಳಗೆ ಮೂರು ಗುಂಪುಗಳಾಗಿ ರಾಷ್ಟ್ರೀಯ ಪಕ್ಷ ಏನು ಕಾಂಗ್ರೆಸ್ ಇದೆ ಮೂರು ಗುಂಪುಗಳು ಅನ್ನೋಕ್ಕಿಂತ ಮೂರು ರಾಷ್ಟ್ರೀಯ ಪಕ್ಷಗಳೇನು ಅನ್ನುವಂತಹ ಮಟ್ಟಿಗೆ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹಿನ್ನಡೆ ಅಂತ ಹೇಳಿದರೆ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಭಾರತೀಯ ಜನತಾ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷ ಇದೆಯೇ ಖಂಡಿತ ಎರಡು ರಾಷ್ಟ್ರೀಯ ಪಕ್ಷ ಆಗಿದೆ ಭಾರತೀಯ ಜನತಾ ಪಕ್ಷದೊಳಗೆ ಒಂದು ಮೂಲ ಭಾರತೀಯ ಜನತಾ ಪಕ್ಷ ಇನ್ನೊಂದು ವಲಸಿಗ ಭಾರತೀಯ ಜನತಾ ಪಕ್ಷ ವಲಸಿಗ ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕಿಂತ ಎಸ್ ಟಿ ಸೋಮಶೇಖರ್ ಅವರ ಕಾಂಗ್ರೆಸ್ನಿಂದ ಬಂದಂತಹ ವಲಸೆಗರದು ಒಂದಾಗೋಗಿದೆ ಇಲ್ಲಿ ಬಹಳ ವಿಪರ್ಯಾಸ ಇರ್ತಕ್ಕಂಥದ್ದು ಮೂಲ ಮತ್ತು ಕಾಂಗ್ರೆಸ್ನಿಂದ ಬಂದಂಥವ್ರು ಹೊಂದಾಣಿಕೆ ಒಳಗೆ ಎಲ್ಲೋ ಒಂದಷ್ಟು ಕಡೆ ಬಿಟ್ಟು ಬಿಟ್ಟರೆ ಕೆಲವೊಂದಷ್ಟು ಕಡೆ ಹೊಂದಾಣಿಕೆಯೇ ಇಲ್ಲ ಸರಿಯಾಗಿ ಅವರು ಪಕ್ಷದ ಕಚೇರಿಗೂ ಬರೋದಿಲ್ಲ ಕೆಲವೊಬ್ಬರು ಬರ್ತಾರೆ ಕೆಲವೊಬ್ಬರು ಬರೋದಿಲ್ಲ ಅತಿ ಹೆಚ್ಚು ಮಾತನಾಡಲಿಕ್ಕೆ ಹೋದರೆ ನಾವು ಸೋಮಶೇಖರ್ ಅವರಿಗೆ ಬಹಳ ಬೇಕಾದಂಥವ್ರು ನಮ್ಮ ಅಣ್ಣ ನಮ್ಮ ಯಜಮಾನ ನಮ್ಮವರು ದೊಡ್ಡವರು ನಮ್ಮ ಬಾಸು ಈ ರೀತಿಯಾಗಿ ವಿಂಗಡಣೆ ಆಗ್ತಾ ಸೋಮಶೇಖರ್ ಅವರ ಹಿಂದೆ ಬಂದಿರುವಂತಹವರದ್ದು ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಮುಂಚಿನಿಂದ ಇರುವಂತಹ ಬಿ ಜೆ ಪಿಯ ಮೂಲ ಬಿ ಜೆ ಪಿಗರ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಹಾಗಾಗಿ ಎರಡು ಭಾರತೀಯ ಜನತಾ ಪಕ್ಷ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಅನೇಕ ಅನೇಕ ರೀತಿಯೊಳಗೆ ಮಾತನಾಡ್ಬೋದು ಆದರೆ ಕೆಲವೊಂದು ವಾರ್ಡ್ಗಳೊಳಗೆ ಏನು ಕೆಲವೊಂದು ಹುದ್ದೆಗಳನ್ನು ತೆಗೆದುಕೊಂಡಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಕಚೇರಿಗಳಿಗೆ ಕಾಲೆಣ್ಣೆ ಇಡ್ತಾ ಇಲ್ಲ ಏನು ನಾನು ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವಂಥ ಯಶವಂತಪುರ ನಗರ ಮಂಡಲದ ವಿಚಾರಕ್ಕೆ ಬರೋದಾದರೆ ಐದು ವಾರ್ಡ್ಗಳಿರ್ತಕ್ಕಂಥವ್ರ ಪೈಕಿ ಎಲ್ಲರೂ ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದಾದರೆ ಪ್ರಮುಖವಾಗಿ ಗಮನ ಸೆಳೆದಿರುವಂತಹ ಕೆಂಗೇರಿ ವಾರ್ಡ್ ಏನಿದೆ ಕೆಂಗೇರಿ ವಾರ್ಡಲ್ಲಿ ಇರುವಂತಹ ಒಬ್ಬ ಪ್ರಧಾನ ಕಾರ್ಯದರ್ಶಿ ಕಚೇರಿಗೆ ಕಾಲನ್ನು ಇಡದಲೇ ಸಭೆ ಸಮಾರಂಭಗಳಿಗೆ ಭಾಗವಹಿಸಲೇನೆ ಸೋಮಶೇಖರವರ ಆಶೀರ್ವಾದ ನನಗಿದೆ ಅನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಇಡೀ ಪಕ್ಷಕ್ಕೆ ಏನೂ ಅನುಕೂಲವಾಗದೆ ಅದು ಅನಾನುಕೂಲ ಮಾಡ್ತಾರೋ ಮಾಡಲು ಗೊತ್ತಿಲ್ಲ ಕೇವಲ ವಾಟ್ಸಪ್ ಇರೋಂತೆ ವರ್ತನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿಯೋ ನನಗಂತೂ ಗೊತ್ತಿಲ್ಲ ಈ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸೋಮಶೇಖರ ನೀವು ಪಕ್ಷಕ್ಕೆ ಹೋಗಬೇಡಿ ಅಂತ ಹೇಳಿಲ್ಲ ಸೋಮಶೇಖರವರ ಬಂದಾಗ ಮಾತ್ರ ಅವರ ಹಿಂದೆ ಜೈ ಅನ್ನುವಂತಹ ಕೆಲವೊಬ್ಬರು ಅವರೂ ಕೂಡ ಪಕ್ಷ ಕಚೇರಿಗೆ ಬರೋದಿಲ್ಲ ಹಾಗಾಗಿ ಕೆಂಗೇರಿ ವಾರ್ಡಿನ ಪ್ರಧಾನ ಕಾರ್ಯದರ್ಶಿಯೊಬ್ಬರು ವಲಸಿಗ ಬಿ ಜೆ ಪಿ ಪಕ್ಷದ ಕಚೇರಿಗೂ ಬಾರದೆ ಪಕ್ಷದ ಸಭೆಗಳಲ್ಲೂ ಭಾಗವಹಿಸದೆ ಯಾವುದಕ್ಕೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳದೆ ಸೋಮಶೇಖರ್ ಅವರ ಕಾರ್ಯಗಳಿಗೆ ಮಾತ್ರ ಪಾಲ್ಗೊಳ್ಳೋದ್ರ ಮೂಲಕವಾಗಿ ನಾನು ಸೋಮಶೇಖರ್ ಬಿ ಜೆ ಪಿ ಅಂತ ತೋರಿಸುವಂಥ ಪ್ರಯತ್ನ ಆಗ್ತಾಯಿದೆ ಬಹುಶಃ ಬಿ ಜೆ ಪಿ ಒಳಗೆ ಮೂರು ಮೀಟಿಂಗ್ ಬರೆದಿದ್ರೆ ತೆಗೆದುಹಾಕಬೇಕು ಅಥವಾ ಇನ್ನೊಂದು ಸಕ್ರಿಯ ಪಾಲ್ ತೆಗೆದುಹಾಕಬೇಕು ಅನ್ನುವಂಥದ್ದು ಇದೆಯೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಬಿ ಜೆ ಪಿಯ ಶಿಸ್ತು ಯಾವತ್ತೂ ಅಶಿಸ್ತಾಗೋಗಿದೆ ಶಿಸ್ತು ಅನ್ನುವಂಥದ್ದು ಆಗೋಗಿದೆ ಒಟ್ಟು ಇರಬೇಕು ಇದೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಇದೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಅನೇಕ ವಾರ್ಡ್ಗಳು ಇದೇ ಪರಿಸ್ಥಿತಿ ಇದೆ ಇಲ್ಲ ಅಂತಲ್ಲ ಕೆಂಗೇರಿ ವಾರ್ಡಿನ ಒಂದು ಪರಿಸ್ಥಿತಿಯನ್ನು ಮಾತ್ರ ಹೇಳ್ತಾ ಇದ್ದೇನೆ ಸೋಮಶೇಖರ್ ಅವರ ಒಂದು ಫೋಟೋವನ್ನು ಹಾಕಿಕೊಂಡು ಎಲ್ಲದಕ್ಕೂ ಕೂಡ ಶುಭಾಶಯಗಳನ್ನು ಹೇಳೋದ್ರ ಮೂಲಕವಾಗಿ ನಾನು ಸಕ್ರಿಯವಾಗಿದ್ದೇನೆ ಅಂತ ಹೇಳಿದ ಸಕ್ರಿಯತೆ ಇದೆ ಅಂತ ಅರ್ಥ ಅಲ್ಲ ರಾಜ್ಯದೊಳಗೆ ರಾಷ್ಟ್ರೊಳಗೆ ಇರ್ತಕ್ಕಂಥ ಬಿ ಜೆ ಪಿ ಹಾಗೂ ಸಂಘದ ಸಂಪರ್ಕ ನನಗಿದೆ ಅಂತ ಹೇಳಿದ ತಕ್ಷಣ ನಿಮ್ಮ ಸಂಘದ ಸಂಪರ್ಕ ಇದೆ ಅಂತ ತಕ್ಷಣ ಲೋಕಗಳಲ್ಲಿ ಕೆಲಸ ಮಾಡಬಾರ್ದು ಅಂತಲ್ಲ ಇಂತಹವರನ್ನು ಮೊದಲಿಗೆ ಪಕ್ಷದ ಹುದ್ದೆಯಿಂದ ತೆಗೆಯುವುದರ ಮೂಲಕವಾಗಿ ಒಂದಷ್ಟು ಪ್ರಾಮಾಣಿಕರಿಗೆ ನ್ಯಾಯ ಒದಗಿಸಬೇಕಾದಂಥ ಕೆಲಸವನ್ನು ಅನಿಲ್ ಅವರು ಮಾಡಬೇಕು ಸೋಮಶೇಖರ್ ಅವರು ಮಾಡಬೇಕಾಗತ್ತೆ ಆ ವಿಚಾರಕ್ಕೆ ನಾನು ಚರ್ಚೆಗೆ ಹೋಗಲ್ಲ ಹೀಗೆ ಮುಂದೆ ಆ ವಿಚಾರವನ್ನು ನಾನು ಹೀಗೆ ನೋಡಿದಾಗ ಮೂಲ ಬಿ ಜೆ ಪಿ ಒಂದು ಕಡೆಗೆ ವಲಸಿಗ ಕಾಂಗ್ರೆಸ್ನ ಮುಂದೆ ತಕ್ಕಂಥ ಬಿ ಜೆ ಪಿ ಒಂದು ಕಡೆಗೆ ಲೆಕ್ಕ ತೆಗೆದುಕೊಂಡ್ರೆ ಎರಡು ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳು ಯಶವಂತಪುರ ಕ್ಷೇತ್ರದೊಳಗಿದೆ ಹೀಗಾದಾಗ ಒಮ್ಮೆ ಗಮನಿಸಿದರೆ ನಾನು ಈ ಎರಡು ವಿಚಾರವನ್ನು ಹೇಳಿದಾಗ ಅನಿಸುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಐದು ರಾಷ್ಟ್ರೀಯ ಪಕ್ಷಗಳಿವೆ ಐದು ರಾಷ್ಟ್ರೀಯ ಪಕ್ಷಗಳು ಅಂದರೆ ಕಾಂಗ್ರೆಸ್ನ ಮೂರು ರಾಷ್ಟ್ರೀಯ ಪಕ್ಷಗಳು ವಿಂಗಡಣೆ ವಿಂಗಡಣೆ ಆಗಿರ್ತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಎರಡು ಒಳಗೆ ನಾಗರಾಜ್ ಕಾಂಗ್ರೆಸ್ ಪಕ್ಷ ಒಂದು ರಾಜ್ಕುಮಾರ್ ಕಾಂಗ್ರೆಸ್ ಪಕ್ಷ ಒಂದು ಬಾಳರಾಜ್ ಗೌಡರ್ ಕಾಂಗ್ರೆಸ್ ಪಕ್ಷ ಒಂದು ಭಾರತೀಯ ಜನತಾ ಪಕ್ಷಗಳಿಗೆ ಮೂಲ ಭಾರತೀಯ ಜನತಾ ಪಕ್ಷ ಒಂದು ಕಾಂಗ್ರೆಸ್ನ ಬಂದಿರತಕ್ಕಂಥ ವಲಸಿಗೆ ಬಿ ಜೆ ಪಿ ಒಂದು ಒಟ್ಟು ಐದು ರಾಷ್ಟ್ರೀಯ ಪಕ್ಷಗಳನ್ನು ಇಟ್ಟುಕೊಂಡಿರುವಂಥ ಅಥವಾ ಹೊಂದಿರತಕ್ಕಂತಹ ಏಕೈಕ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದನ್ನು ಯಾರು ಯಾವ ರೀತಿ ಸ್ವೀಕಾರವನ್ನು ಮಾಡಿ ಸರಿಪಡಿಸ್ಕೊಳ್ತಾರೋ ಅವರು ಹಣೆ ಬರಕ್ಕೆ ಬಿಟ್ಟಂಥದ್ದು ಎರಡನೇ ವಿಚಾರ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳಿದೆ ಏನು ಅಂತ ಹೇಳಿದ್ರೆ ಸಾಕಷ್ಟು ಇತ್ತೀಚೆಗೆ ಚುರ್ಚೆ ಚರ್ಚೆ ಆಗ್ತಾ ಇದ್ದಂಥದ್ದು ಕೆಲವೊಬ್ಬರಿಗೆ ಏನು ಪಕ್ಷವನ್ನು ತೋರೋದು ಬಿ ಜೆ ಪಿ ಸೇರ್ಪಡೆಯಾಗಿ ಸಚಿವರುಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ಒಂದಷ್ಟು ಸುದ್ದಿ ಹೊರಟಿತ್ತು ಅದರಲ್ಲಿ ಸೋಮಶೇಖರ್ ಅವರ ಹೆಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗ್ತಿತ್ತು ಸೋಮಶೇಖರ್ ಅವರು ಇಲ್ಲ ಅನ್ನೋ ಹೋಗೋದಿಲ್ಲ ಅಂದರೂ ಕೂಡ ಯಾರು ಕೇಳ್ತಾ ಇಲ್ಲ ಹೋಗ್ಬೋದೇನೋ ಹೋಗ್ಬೋದು ಅನ್ನೋಂಥ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅನ್ನೋಂಥ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದರು ಎರಡು ಮಾಹಿತಿಗಳನ್ನು ಅನುಸರಿಸಿ ಅಥವಾ ಆಧರಿಸಿ ಹೇಳೋ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಡೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿಯೇ ಇದ್ದು ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡಿದ್ದಾರೆ ಭದ್ರಪಡಿಸಿಕೊಳ್ಳುತ್ತಾರೆ ಎನ್ನುವಂಥದ್ದು ಸತ್ಯ ಅದೇ ನಿದ್ದಕ್ಕಿದ್ದಾಗ ಹೀಗೆ ಒಂದು ಅಂಶ ಯಾರಾದರೂ ಪಕ್ಷವನ್ನು ತೊರೀತಾರೆ ಅಂತ ಹೇಳಿದ್ರೆ ತೊರೆಯಬಹುದಾದಂತಹ ಮೂಲ ಪಕ್ಷ ತೊರೆದಿತಾರೆ ಅಂತ ಏನಿರುತ್ತೆ ಆ ಪಕ್ಷದ ಸಂಘಟನೆಯಲ್ಲಿ ಅತಿ ಹೆಚ್ಚು ತೊಡಗಿಸಿಕೊಳ್ಳೋದಿಲ್ಲ ಮಧ್ಯ ಮಧ್ಯೆ ಬ್ರೇಕ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಇವತ್ತೆಲ್ಲ ನಾಳೆ ನಾನು ಆ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದಾದರೆ ಆ ಪಕ್ಷಕ್ಕೆ ಹೆಚ್ಚಿನ ಮನ್ನಣೆ ಕೊಡದಲ್ಲೇ ಹಾಗೆಯೇ ತಿಪ್ಪೆ ಸಾರಿಸುವ ಕೆಲಸವನ್ನು ಚಾಣಾಕ್ಷ ರಾಜಕಾರಣಿಗಳು ಮಾಡ್ತಾರೆ ಅಂದರೆ ಸೋಮಶೇಖರ್ ಅವರು ಬಿ ಜೆ ಪಿ ಬಿಡಲ್ಲ ಅನ್ನೋದಕ್ಕೆ ಏನು ಕಾರಣ ಅಂತೇಳಿದ್ರೆ ಈಗಾಗಲೇ ವಾರ್ಡ್ ವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲ ಗೆಟ್ ಟುಗೆದರ್ ಇದ್ದಾರೆ ಎರಡೂ ಊಟವನ್ನು ಕೊಡೋದ್ರ ಮೂಲಕವಾಗಿ ವೆಜ್ ಆ್ಯಂಡ್ ವೆಜ್ ಊಟವನ್ನು ಕೊಡೋದ್ರ ಮೂಲಕವಾಗಿ ಕೆಲವೊಂದು ಪ್ರಮುಖ ಅವರನ್ನು ಸೇರಿಸಿ ನಿಮ್ಮ ಸಮಸ್ಯೆಗಳೇನು ನಿಮ್ಮ ವಾರ್ಡಿನ ಸಮಸ್ಯೆಗಳೇನು ನಾನೇನು ಮಾಡಿದ್ದೀನಿ ನೀವೇನು ಮಾಡಬೇಕಾಗಿದೆ ಅನ್ನುವಂಥ ಚರ್ಚೆಯನ್ನು ಅತ್ಯಂತ ಕೌಟುಂಬಿಕ ವಾತಾವರಣದಲ್ಲಿ ಚರ್ಚೆಯನ್ನು ಮಾಡಿ ಅವರಿಗೆ ಅವ ಸಮಸ್ಯೆಗಳನ್ನು ಬಗೆಹರಿಸಿ ಇವರೂ ಸಲಹೆಗಳನ್ನು ಕೊಟ್ಟು ಕಡೇದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗಲಿ ಟಿಕೆಟ್ ಯಾರಾದರೂ ತರಲಿ ಅವರ ಪರವಾಗಿ ಕೆಲಸವನ್ನು ಮಾಡಬೇಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅದಾದಮೇಲೆ ಯಥಾ ಪ್ರಕಾರವಾಗಿ ಎರಡೂ ತರಹದ ಊಟವನ್ನು ಸವಿದಂತಹ ಪ್ರಮುಖ ಕಾರ್ಯಕರ್ತರು ಸೋಮಶೇಖರ್ ಜಿಂದಾಬಾದ್ ಅಂಥೇಳಿ ವಾಪಸ್ ಕೊಡ್ತಾ ಇದ್ದಾರೆ ಅಂದರೆ ಸೋಮಶೇಖರ್ ಅವರು ಪಕ್ಷದ ಸಂಘಟನೆಗೂ ಕೂಡ ಒಂದು ಒತ್ತು ಕೊಟ್ಟ ಹಾಗೆ ವಾರ್ಡ್ವಾರು ಕಾರ್ಯಕರ್ತರ ಪ್ರಮುಖರನ್ನು ಗುರುತಿಸಿ ಅವರನ್ನು ಅಷ್ಟನ್ನೇ ಕರೆದು ಅವ್ರ ಜೊತೆಗೆ ಅಷ್ಟೇ ಮಾತನಾಡಿದಾಗ ಅದಕ್ಕಿನ್ನೊಂದು ಬೆಂಬಲ ಒಳ್ಳೆಯ ಊಟವನ್ನು ಕೊಡೋದ್ರ ಮೂಲಕವಾಗಿ ಔತಣಕೂಟವನ್ನು ಕೊಟ್ಟು ನಾನು ನಿಮ್ಮೊಳಗೆ ಒಬ್ಬ ಅಂತ ಹೇಳಿದಾಗ ಮತ್ತಷ್ಟು ಆತ್ಮೀಯತೆಯ ಬಂಧ ಜಾಸ್ತಿ ಇದೆ ಅಂತ ಅಂದರೆ ಅವರು ಪಕ್ಷ ಬಿಡುವುದಿಲ್ಲ ಅನ್ನೋದು ಒಂದು ಖಾತ್ರಿ ಯಾಕೆಂತಂದರೆ ನಾನು ಆಗಲೇ ಹೇಳಿದಾಗೆ ಪಕ್ಷ ಬಿಡೋದಾದರೆ ಇಷ್ಟೆಲ್ಲ ಕೆಲಸ ಮಾಡಬೇಕಾಗಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಪಕ್ಷ ಬಿಟ್ಟರೆ ಅವ್ರಿಗೂ ಗೌರವ ಇರಲ್ಲ ಅಥವಾ ಅವ್ರ ಜೊತೆ ಜೈ ಎಂದಂಥವ್ರಿಗೂ ಗೌರವ ಇರಲ್ಲ ಹಾಗಾಗಿ ಪಕ್ಷ ಬಿಡುವುದಿಲ್ಲ ಎನ್ನುವ ಖಾತ್ರಿಯಾಗಿಸಿಕೊಂಡು ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ಅವರು ಮಾಡ್ತಾ ಇರತಕ್ಕಂಥದ್ದು ಈ ಸಭೆಗಳು ಗ್ರಾಮಾಂತರ ಸಭೆಗೆ ಮತ್ತೆ ಮುಂದೆ ಹೋಗ್ತಾರೆ ಹಾಗಾದಾಗ ಇವರು ಬಲಾಢ್ಯವಾಗಿ ಭಾರತೀಯ ಜನತಾ ಪಕ್ಷಗಳಿಗೆ ಬೇರೂರುತ್ತಾರೆ ಅದರ ಮಧ್ಯೊಳಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇತ್ತೀಚೆಗೆ ತಾನೇ ಏನು ಕಾಂಗ್ರೆಸ್ನ ಪಾದಯಾತ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂತು ಏನೋ ಕಣಿಮಿಣಿಕೇತ್ರ ಬಂದಾಗ ಅದ್ದೂರಿ ಸ್ವಾಗತ ಆಯಿತು ಅವರನ್ನು ಏನೋ ಒಬ್ಬ ಪೂರ್ಣಿಮಾ ಪ್ಯಾಲೇಸ್ನೊಳಗೆ ರಾತ್ರಿ ಉಳ್ಕೊಂಡ್ರು ಬೆಳಗ್ಗೆ ಮತ್ತು ಪೂರ್ಣಿಮಾ ಪ್ಯಾಲೇಸ್ನಿಂದ ಮೆರವಣಿಗೆ ಆರಂಭವಾಯಿತು ಅದಕ್ಕೂ ಇದಕ್ಕೇನು ಸಂಬಂಧ ಅಂತ ಕೇಳಕ್ಕೆ ಹೋಗಬೇಡಿ ಆಯಿತು ಅಂತ ಹೇಳಿದೆ ನಾನು ಅಲ್ಲಿ ನಾವು ವರದಿಗಾರಿಕೆಗೆ ಹೋದಾಗ ಕೆಲವೊಬ್ಬರ ಪ್ರಮುಖರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಆತ್ಮೀಯತೆಯಿಂದ ಮಾತನಾಡಿಸಿದಾಗ ಅತ್ಯಂತ ಹಿರಿಯರುಗಳನ್ನು ಅಥವಾ ಕೆಲವೊಬ್ಬರು ಘಟಾನುಘಟಿ ನಾಯಕರುಗಳನ್ನು ಹಾಲಿ ವಿಧಾನ ಪರಿಷತ್ ಸಭೆ ವಿಧಾನ ಪರಿಷತ್ನಲ್ಲಿರುವಂಥ ಪ್ರಮುಖರುಗಳ ಜೊತೆ ಚರ್ಚೆಯನ್ನು ಮಾಡಿದ್ರು ಇದೆ ಎಲ್ಲರೂ ವಾಪಸ್ ಬರ್ತಾರಾ ಅಥವಾ ನಿಮ್ಮದು ಸುಳ್ಳು ಸ್ಟೇಟ್ಮೆಂಟಾ ಸುಮ್ಮನೆ ಫ್ರೆಂಡ್ಲಿಯಾಗಿ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರ ಮಾತನ್ನು ಹೇಳಿದ್ರು ಬಹುತೇಕರು ಬರಬಹುದಾದ ಸಾಧ್ಯತೆಗಳಿದೆ ಆದರೆ ಯಶವಂತಪುರ ಕ್ಷೇತ್ರದ ಶಾಸಕರಾದಂತಹ ಸೋಮಶೇಖರ್ ಅವರು ಬರೋದೊಂದು ಡೌಟ್ ಇದೆ ಏನೊಂದು ಡೌಟು ಅವರು ಸಂಘ ಪರಿವಾರದರೊಂದಿಗೆ ಅತ್ಯಂತ ಆತ್ಮೀಯತೆಯಿಂದ ಸಂಪರ್ಕವನ್ನು ಇಟ್ಟುಕೊಂಡು ಅವರ ಜೊತೆಗೆ ಸಖ್ಯವನ್ನು ಬೆಳೆಸಿಕೊಂಡು ಮತ್ತಷ್ಟು ಗಟ್ಟಿಯಾಗಿದ್ದಾರೆ ಹಾಗಾಗಿ ಬಿ ಜೆ ಪಿ ತೊರೆಯುವುದು ಕಷ್ಟ ನಾವು ಹೇಳ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೆಲವೊಬ್ಬರು ಹೇಳಿದರು ಆ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಹೇಳೂಬಾರದು ಅದನ್ನು ಅನುಸರಿಸಿ ಆಧರಿಸಿ ನೋಡಿದಾಗ ಸೋಮಶೇಖರ್ ಅವರು ಬಿ ಜೆ ಪಿಯನ್ನು ತೊರೆಯುವುದಿಲ್ಲ ಕಾಂಗ್ರೆಸ್ಸಿಗೆ ಸೇರುವುದಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ ಎರಡು ಅಂಶ ಒಂದು ಸೋಮಶೇಖರ್ ಅವರು ಈಗಾಗಲೇ ಸಭೆಗಳನ್ನು ಮಾಡೋದ್ರ ಮೂಲಕವಾಗಿ ಔತಣಕೂಟವನ್ನು ಕೊಡೋದ್ರ ಮೂಲಕವಾಗಿ ಎಲ್ಲರಿಗೂ ಕೂಡ ಒಂದು ಆತ್ಮೀಯತೆಯ ಬಂಧವನ್ನು ಮತ್ತೆ ಬಿಗಿ ಮಾಡ್ತಾ ಇದ್ದಾರೆ ಇನ್ನು ಒಂದು ವರ್ಷ ಚುನಾವಣೆ ಇದೆ ಒಂದು ವರ್ಷದೊಳಗೆ ಬರಬಹುದಾದ ಅಸಮಾಧಾನಗಳು ಭಿನ್ನಮತಗಳು ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುವಂತಹ ಮೂಲ ವೇದಿಕೆ ಈ ಔತಣಕೂಟ ಇನ್ನೊಂದು ಆರ್ ಎಸ್ ಎಸ್ ಜೊತೆ ಸಖ್ಯವನ್ನು ಹೊಂದಿರುವುದರಿಂದ ಪಕ್ಷ ಬಿಡುವುದಿಲ್ಲ ಇದು ಕಾಂಗ್ರೆಸ್ಸಿನವರಿಂದಲೇ ಬಂದಂತಹ ಮಾತು ಹಾಗಾಗಿ ಭಾರತೀಯ ಜನತಾ ಪಕ್ಷವನ್ನು ತೊರೆಯದೆ ಬಿ ಜೆ ಪಿಯಲ್ಲಿಯೇ ಇದ್ದುಕೊಂಡು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದರಲ್ಲಿ ಸೋಮಶೇಖರ್ ಮುಂದುವರೆದಿದ್ದಾರೆ ಮುಂದುವರಿಯಲಿದ್ದಾರೆ ಎನ್ನುವುದು ಖಚಿತ ಈ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಯಶವಂತಪುರ ಕ್ಷೇತ್ರ ಐದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮೂರು ಬಿ ಜೆ ಪಿ ಎರಡು ಅದೇ ರೀತಿ ಒಳಗೆ ಸೋಮಶೇಖರ್ ಅವರು ಬಿ ಜೆ ಪಿ ತೊರೆಯೋದಿಲ್ಲ ಕಾಂಗ್ರೆಸ್ಗೆ ಹೋಗೋದಿಲ್ಲ ಇದು ನಿಶ್ಚಿತ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳನ್ನು ಕೊಡ್ತಾ ಭಾರತೀಯ ಜನತಾ ಪಕ್ಷ ಇನ್ನೊಂದಷ್ಟು ಸಕ್ರಿಯವಾಗದೆ ಹೋದರೆ ಇನ್ನೊಂದಷ್ಟು ಒಂದು ರೀತಿಯ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳದೆ ಹೋದರೆ ನಿಮಗೆ ವಿರೋಧಿಗಳೇ ಇಲ್ಲ ಅನ್ನುವಂಥ ಭಾವನೆ ಏನು ಬಂದಿದೆ ಆ ಭಾವನೆಯನ್ನೇ ನೀವು ಮುಂದುವರಿಸೋದಾದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಯಾವುದೋ ಒಬ್ಬ ಏಕ ವ್ಯಕ್ತಿಯಿಂದ ಅನೇಕ ಜನರು ಹಿಂದೆ ಕಾಲಿಡಬಹುದಾದ ಪರಿಸ್ಥಿತಿ ಬಂದೊದಗಬಹುದು ಹಾಗಾಗಿ ಬಿ ಜೆ ಪಿಯವರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಕೆಂಗೇರಿಯಿಂದಲೇ ಆರಂಭವಾಗಬೇಕು ಅನ್ನುವಂಥ ಸಲಹೆಗಳು ಅನೇಕರು ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಜ ಚಾಣಾಕ್ಷವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ರೌಂಡಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತಾನೆ ನಮಸ್ಕಾರ